ಶೇರ್ಪೇಟೆ ಚನ್ನರಾಯಪಟ್ಟಣ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂತ ಸ್ವಾಗತ ಬೋರ್ಡ್ ಇರ್ತಕ್ಕಂತ ಹೋಟೆಲಿನ ತ್ಯಾಜ್ಯ, ಮನೆ ತ್ಯಾಜ್ಯ, ಎಲ್ಲ ಕೋಳಿ ತ್ಯಾಜ್ಯ ಎಲ್ಲಾನು ತಂದು ಪಟ್ಟಣದ ರಸ್ತೆಯ ಬದಿಯಲ್ಲಿ ಮುಖ್ಯ ರಸ್ತೆಯಲ್ಲಿ ಹಾಕಿ ಇದು ನಾಯಿಗಳು ಅಲ್ಲಿಗೆ ಬಂದು ತ್ಯಾಜ್ಯವನ್ನು ತಿನ್ನುವಂತ ನಾಯಿಗಳು, ಅಕ್ಕಪಕ್ಕ ಗಾಡಿಗಳು ವೆಹಿಕಲ್ಗಳು ಬರ್ಬೇಕಾದ್ರೆ ಅಡ್ಡ ಬಂದು ಸುಮಾರು ಆಕ್ಸಿಡೆಂಟ್ ಆಗಿ ಅನಾಹುತಗಳು ಆಗ್ತಾ ಇದೆ. ಇದನ್ನು ಪುರಸಭೆ ಮುಖ್ಯಾಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಅದು ಹಾಗೆ ಮೈಸೂರು ಕಡೆ ರೋಡ್ ನೆಲ ಸುದಾ ಹಾಗೆ ಹಾಕಿದ್ದಾರೆ. ಹಾಗೂ ಇಲ್ಲಿ ಬಸವನ ಕೆರೆ ಏರಿ ಹತ್ರ ಅಲ್ಲೂ ತ್ಯಾಜ್ಯಗಳನ್ನು ಸ್ವಾಗತ ಕೋರೋಕ್ಕೆ ತ್ಯಾಜ್ಯ ನೋಡ್ಕೊಂಡು ಸ್ವಾಗತ ಕೋರ್ಬೇಕು. ಎಲ್ಲ ಇದಾಯ್ತಾ ಇದೆ. ಇದನ್ನು ತೆರವು ಮಾಡಿಸಿ ಕೂಡಲೇ ಪುರಸಭೆ ಮುಖ್ಯಾಧಿಕಾರಿಗಳು ಇದನ್ನು ತೆರವುಗೊಳಿಸಿ ರಸ್ತೆ ಬದಿಯಲ್ಲಿ ಹಾಕತಕ್ಕಂತ ತ್ಯಾಜ್ಯವನ್ನು ಇನ್ನು ಮುಂದೆ ಯಾರು ಹಾಕ್ತಾರೆ ಅವರಿಗೆ ಏನಾದ್ರು ಒಂದು ಪನಿಷ್ಮೆಂಟ್ ಶಿಕ್ಷೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹೆಸರು ನಾಗರಾಜನ್ ಬಟ್ಟೆ, ಚಿಕ್ಕವನಹಳ್ಳಿ. ನಾವಿಲ್ಲಿ ಬರ್ಬೇಕಾದ್ರೆ ಎಷ್ಟೋ ಸಲ ಗಾಡಿ ಆಗಿ ಅಡ್ಡ ಬರ್ತಾವೆ ನಾಯಿಗಳು. ಕಂಪನಿಯರು ಯಾರು ಇದಾಗ್ತಾರೆ ಅಂಗಡಿ ಅಂಗಡಿ ಡೀಲರ್. ಈಗ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂತ ಎಲ್ಲ ಎಷ್ಟವರು ಹಾಕಿರುವ ಎರಡು ಮಾತನಾಡ್ಬೇಕು ಮಕ್ಕಳು ದಾರಿಲಿ ಸ್ಕೂಲ್ ಮಕ್ಕಳುಗಳು ತಿರುಗಿಸ್ತ ಈಗ ಪಕ್ಕ ಹೋಗ್ಬೇಕಾದ್ರೆ ಜೋಸ್ ಪಾಟ್ಲಿ ಅಂತ ಕುಡಿದ್ರೆ ಏನ ಅನಾಹುತ ಮಕ್ಕಳು. ಹತ್ತಿಲ್ಲ ಅಕ್ಕ ಕುಮಾರಣ್ಣಿದ್ರೆ ಆಗ್ಲೇ ಅವ್ರನ್ನೇ ಈ ರೀತಿ ಕ್ಯಾಮ್ರಾ ಮಾಡ್ಬಿಟ್ಟು ಆಗ್ಲೇ ಸ್ಕೂಲ್ ಮಕ್ಕಳು ಕುಡಿಯೋದೇನು ಕುಡಿತೇವೆ ಈ ತರ ಮಾಡೋದು. ತ್ಯಾಜ್ಯನ ವಿಲೇವಾರಿಗೋಸ್ಕರ ಪುರಸಭೆನಲ್ಲಿ ನಾವು ಕತ್ರಘಟ್ಟದ ಹತ್ರ ಒಂದು ಘಟಕನ ಮಾಡಿದೀವಿ. ಆ ಘಟಕದಲ್ಲಿ ಪ್ರತಿದಿನ ಪುರಸಭೆಯಿಂದ ವೆಹಿಕಲ್ಗಳಲ್ಲಗೆ ಸಾಗಿಸ್ತವೆ ಕಸನ. ಆದ್ರೆ ಆ ಕಸನ ಸಾಗಿಸೋ ಅಂತ ಕೆಲಸ ಮಾಡ್ತಾರ ಅಂತ ಪುರಸಭೆ ಅಧಿಕಾರಿಗಳು ಎಲ್ಲಾ ಕಸನ ಈ ರಸ್ತೆ ಬದಿನಲ್ಲೇ ಹಾಕ್ತಾ ಇದಾರೆ. ಕಸ ವಿಲೇವಾರಿ ಕೆಲಸನ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ. ಯಾಕೆಂದ್ರೆ ಈ ಕೇರ್ಪೇಟೆ ಪಟ್ಟಣಕ್ಕೆ ಬರ್ತಕ್ಕಂತ ಎಲ್ಲಾ ಮುಖ್ಯ ರಸ್ತೆಗಳಲ್ಲೂ ಎಂಟ್ರೆನ್ಸ್ನಲ್ಲೇ ಈ ತರ ಕಸಗಳು ಬಿದ್ದಿರೋದ್ರಿಂದ ಕಸ ವಿಲೇವಾರಿನ ಇದು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಅಧಿಕಾರಿಗಳು ಸೂಕ್ತ ಕ್ರಮ ತಗೋಬೇಕು. ಅಂಗಡಿಯ ಮುಂಗಟ್ಟಿನವರೆಲ್ಲರೂ ಅದು ಉಳಿದಂತ ತ್ಯಾಜ್ಯ ವಸ್ತುಗಳನ್ನ ಈ ಜ್ಯೂಸ್ ಬಾಟ್ಲ್ಗಳನ್ನ ಇದೆಲ್ಲಾನು ರಸ್ತೆ ಬದಿನ ತಂದಾಕಿದರೆ ಇದೆಲ್ಲ ಮಕ್ಕಳು ಓಡಾಡೋಂತ ಸ್ಥಳ. ಅವೇನಾದ್ರೂ ಕುಡಿದ್ರೆ ನಾಳೆ ದಿನ ವ್ಯತ್ಯಾಸ ಆದ್ರೆ ಆರೋಗ್ಯಕ್ಕೆ ಇದ್ರ ಬಗ್ಗೆ ಯಾರು ಹೊಣೆ ಆಗ್ತಾರೆ? ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ತೆರವುಗೊಳಿಸಿ ಈ ಪಟ್ಟಣದ ಒಂದು ಸ್ವಚ್ಛತೆನ ಕಾಪಾಡೋಂತ ಕೆಲಸನ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಕುಮಾರ್ ಅಂತೇಳಿ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ರಾಯಸಮುದ್ರ.